हेलो फ्रेंड्स, सन्निधि किचन के स्वागत। इवत्तु ओंदु चिकन फ्राई हेगे माडोदंत तोरिस्तेने। इल्ली अर्ध के जी अष्टु चिकन विद बोन और विदाउट बोन, आदरे स्किन औट माडि इट्कोळ्ळि। ओंदु स्पूनिनष्टु जिंजर गार्लिक पेस्ट, ओंदु अर्ध कप्पिनष्टु अंद्रे 3 चमचदष्टु कॉर्न फ्लोर, ओंदु टी स्पूनिनष्टु सोया सॉस, अर्ध लिंबेहण्णु, लिंबेहण्णु बेड अंद्रे ವಿನೆಗರ್ ಕೂಡ ಯೂಸ್ ಮಾಡ್ಬೋದು। ಒಂದು ಚಿಕ್ಕ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಬೇಕು। ಆಮೇಲೆ ಒಂದು 10 ರಿಂದ 12 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಬೇಕು। ಆಮೇಲೆ ಚಿಕನ್ ಮಸಾಲಾ ಪೌಡರ್, ಇದು ನಾನೇ ಮಾಡಿದ್ದು, ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ। ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ। ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಚಿಕನ್ ಮಸಾಲಾ ಪೌಡರ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ। ಇದಕ್ಕೆ ನಾನು ಅರಶಿನ ಪೌಡರ್ ಚಿಕನ್ ಮಸಾಲಾ ಪೌಡರ್ ಹಾಕುವಾಗವೇ ಹಾಕಿದ್ದೇನೆ, ನೀವು ಹಾಗೆ ಹಾಕದಿದ್ರೆ ಈಗ ಸ್ವಲ್ಪ ಅರಶಿನ ಪೌಡರ್ ಕೂಡ ಸೇರಿಸಿಕೊಳ್ಳಿ। ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಕಾರ್ನ್ ಫ್ಲೋರು, ಇಲ್ಲಿ ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ತೆಗೆದುಕೊಳ್ಬೋದು, ಆದರೆ ಮೈದಾ ಸೇರಿಸಬೇಡಿ। ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಸೋಯಾ ಸಾಸ್, ಆಮೇಲೆ ಲಿಂಬೆ ರಸ ಕೂಡ ಈಗಲೇ ಹಾಕಿ, ಒಂದು ಮೊಟ್ಟೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆಯಾದರೂ ಮ್ಯಾರಿನೇಷನ್ಗೆ ಇಡಬೇಕು। ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕನ್ ಮಸಾಲಾ ಪೌಡರ್ ಇದು ಹಾಕಿ। ಈಗ ಇಲ್ಲಿ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ, ಈಗ ಇನ್ನು ಸ್ವಲ್ಪ ಹಾಕುವ। ಈಗ ಅರ್ಧ ಕೆ ಜಿಯಷ್ಟು ಚಿಕನಿಗೆ ಒಂದು ಇಷ್ಟು ದೊಡ್ಡ ಕಪ್ಪಿನಲ್ಲಿ ಮಸಾಲ ಪೌಡರ್ ಬೇಕಾಗ್ತದೆ। ನಾನೀಗ ಎಲ್ಲ ಸೇರಿಸ್ತೇನೆ। ಈಗ ಇದಕ್ಕೆ ಈಗ ಚಿಕನ್ ಇದು ರೆಡಿಯಾಗಿದೆ ಮ್ಯಾರಿನೇಷನ್ಗೆ ಇಡುವ। ಈಗ ಚಿಕನ್ ರೆಡಿಯಾಗಿದೆ, ನಾವು ಫ್ರೈ ಮಾಡುವ। ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ। ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸಿ। ಈಗ ಒಂದು ಸೈಡ್ ಫ್ರೈ ಆಗಿದೆ, ಇದನ್ನು ಮಗುಚಿ ಹಾಕುವ। ಇನ್ನೊಂದು ಸೈಡ್ ಕೂಡ ಫ್ರೈ ಆಗಲಿ। ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ, ಚೆನ್ನಾಗಿ ಕಾಯಬೇಕು। ಈಗ ಎರಡು ಕಡೆ ಕೂಡ ಫ್ರೈ ಆಗಿದೆ। ಈಗ ಒಮ್ಮೆ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಒಂದು ನಿಮಿಷ ಹೀಗೆ ಒಳ್ಳೆ ಫ್ರೈ ಆಗಲಿ, ಕ್ರಿಸ್ಪಿ ಆಗ್ತದೆ। ಆಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು
ಹೀಗೆ ಒಂದು ನಿಮಿಷ ಫ್ರೈ ಮಾಡಿ. ಈಗ ಇದು ಆಗಿದೆ, ತೆಗೆಯುವ. ಈಗ ಇನ್ನೊಮ್ಮೆ ಹಾಕಿ ಈಗ ಇದು ರೆಡಿಯಾಗಿದೆ, ತೆಗೆಯುವ. ಚಿಕನ್ ಫ್ರೈ ರೆಡಿ ಟು ಸರ್ವ್. ಈ ರೆಸಿಪಿ ಲೈಕ್ ಆದರೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ.